ಬೂತ್ ವಿಜಯ ಸಮಾವೇಶ ಅಂತ ಮಾಡ್ಕೊಂಡ್ರು ಅವರು. ಅದರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದರ ಮೊದಲೇ ಸಿದ್ದರಾಮಯ್ಯ ಅವರನ್ನ ನಾವು ಜೈಲಿಗೆ ಹಾಕ್ತೀವಿ, ಸಿದ್ದರಾಮಯ್ಯ ಅವರನ್ನ ಜೈಲಿಗೆ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ. ಕೋರ್ಟ್ಗಳು ಜೈಲಿಗೆ ಕಳಿಸೋದು ಇವರೆಲ್ಲ ವಿಚಾರಣೆ ಮಾಡಿ ತಪ್ಪಿತಸ್ಥರಾದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು. ಇವ್ರು ಕಳಿಸ್ತಾರ ಯಾರಾದ್ರು? ನೀ ನಾನೇನು ಹೇಳೋದು, ನೇರವಾಗಿ ಜೈಲಿಗೆ ಕಳಿಸಕ್ಕಾಗ್ತದೆ ಅಂದ್ರೆ ನಿಮಗೆ ಹೇಳಿ ನೋಡೋಣ. ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು, ವಿಚಾರಣೆ ಆದ್ಮೇಲೆ ಹೇಳ್ತೀನಿ. ಅದಕ್ಕೆ ಹಿಂಗೆ ಈ ಥರ ಪೆದ್ದಾಗಿ ಮಾತಾಡೋದು, ಈ ಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡೋಲ್ಲ. ಮತ್ತೆ ಈಗ ನೀವು ನೀವು ನಿಮ್ಮ 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 ಹೇಳಿಕೆ ಒಂದು ತುಂಬ ವಿವಾದಕ್ಕೆ ಕಾರಣ ಆಗಿದೆ. ನಾಯಿಮರಿ ಅಂತ ಹೇಳಲಿಲ್ಲ ನಾನು ಅವರಿಗೆ. ಮುಖ್ಯಮಂತ್ರಿ ಅಂದರೆ ಧೈರ್ಯ ಇರಬೇಕು ಯಾವಾಗಲೂ. ರಾಜ್ಯದ ಹಿತ ಬಹಳ ಮುಖ್ಯ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊ ಬರಬೇಕು. ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. 5,495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು, ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವರು ಧೈರ್ಯವಾಗಿರಬೇಕು, ಹೊತ್ತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಇವ್ರು ಅಂತ ಅನ್ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಹುಲಿಯ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ರಾಜಾ ಹುಲಿ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿಯವರೇ. ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ? ಸಿ, ನಾಯಿ ಅಂತಂದರೆ ಅದು ಒಂದು ಭಾಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು, ಧೈರ್ಯ ಇರಬೇಕು. ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನ ತಗೊಳ್ರಪ್ಪ, ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದಾರೆ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.